ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನನ್ನ ಹೆಸರು ಸುಧೀಂದ್ರ ರಾಘವೇಂದ್ರ ದೇಸಾಯಿ, ಮಸಬಾಂಚಿನಾಳ್. ಮಸಬಾಂಚಿನಾಳ್ ಸರ್. ಈಗ ನಿಮ್ಮ ಹತ್ರ ಎಷ್ಟು ಹಸುಗಳಿದೆ ಸರ್? ಸರ್ ಈಗ 8 ಹಸುಗಳು ಇವೆ ಸರ್. 8 ಹಸುಗಳು. ಯಾವ್ಯಾವ ತಳಿ ಇದೆ ಸರ್ ನಿಮ್ಮ ಹತ್ರ? ಸರ್ ನಂದು ಒಂದು 3 HF ಅವರ್ ರೀ. ಹಾಂ ಸರ್. ಒಂದು ಜರ್ಮನಿ ಬೀಡ್ ಅಂತಂದು ಅದ. ಹಾಂ ಸರ್. ಕ್ರಾಸ್. ಒಂದು ಜರ್ಸಿ ಕ್ರಾಸ್ ಅದ. ಜರ್ಸಿ ಕ್ರಾಸ್ ಐತನ್ ಸರ್. ಹೌದು ಸರ್. ಜವಾರಿ ಹಸುಗೆ ಜರ್ಸಿ. ಹಾಂ ಹಾಂ, ಜರ್ಸಿ ಕ್ರಾಸ್ ಇದು. ನಂತರ ಒಂದು ಅದು ಹೆಸರು ಅಂತ ಇದಿಲ್ಲ ಇನ್ನು, ಅದಕ್ಕೆ ಪಂಡ್ರಾಪುರಿ ಅಂತಾರೆ. ಹಾಂ ಸರ್. ಒಂದು ಆಮೇಲೆ ಒಂದು ಜರ್ಸಿ ಅದ. ಒಂದು ಸಾಯುವಾಲ ಕ್ರಾಸ್ ಅದ ಜರ್ಸಿಗೆ. ಕ್ರಾಸ್ ಬೀಡ್ ಹೆಚ್ಚು ಕಮ್ಮಿ. 3 ಆಕಳ HF ಅವ. ಈಗ ಟೋಟಲ್ ಆಗಿ ನೀವು ಹೈನುಗಾರಿಕೆಯಿಂದ ಎಷ್ಟು ಹಾಲು ಕೊಡ್ತಾ ಇದ್ರಿ ಸರ್? ಅಷ್ಟು ಆಕಳಲ್ಲಿ ಅಷ್ಟು ಆಕಳದ ಅಂತ ಸರ್ ಈಗ 6 ಆಕಳ ಪ್ರೆಗ್ನೆಂಟ್ ಅವ. ಹಾಂ ಸರ್. ನಾ ಅಂದ್ರೆ ಪ್ರೆಗ್ನೆಂಟ್ ಅಂತಂತಂದ್ರೆ ಒಂದು 6 ತಿಂಗಳು 5 ತಿಂಗಳು ಗಬ್ಬ ಅವ. ಹಿಂಗಾಗಿ ಅವ್ನು ಹಾಲು ಹಿಂಡೋದು ಬಿಟ್ಬಿಟ್ಟಿನಿ. ಈಗ ಹಾಲು ಕೊಡೋದು ಹಸು ಅಂತಂದ್ರೆ 4 ಹಸು ಅವ. 4 ಹಸು. 4 ಹಸು ನಡುವೆ ಎಷ್ಟು ಹಾಲು ಕೊಡ್ತಾ ಇದ್ದೀರಿ ಸರ್? ನಾನು 25 ಲೀಟ್ರ್ ಒಪ್ಪತ್ತಿಗೆ 25 ಲೀಟ್ರ್ ಕೊಡ್ತೀನಿ. ಒಪ್ಪತ್ತು. ಹೌದು ಹೌದು. ಟೋಟಲ್ ಆಗಿ 2 ಒಪ್ಪತ್ತಿಗೆ 50 ಲೀಟ್ರ್ ಕೊಡ್ತೀನಿ. ಈಗ ಹಸುಗಳನ್ನ ಎಲ್ಲಿಂದ ತೊಗೊಂಬಂದಿದ್ದು ಸರ್ ನೀವೆಲ್ಲ? ಸರ್ ಈಗ ಅದು ನಾನಾ ಕಡೆಯಿಂದ ತೊಗೊಂಬಂದಿವಿ. ಒಂದಿಷ್ಟು ಸಕ್ಸಸ್ ಆಗ್ಯಾವೆ, ಒಂದಿಷ್ಟು ಫೇಲ್ಯೂರ್ ಆಗ್ಯಾವೆ. ಗಿಣಗಿರಿಯಿಂದ ತಂದಿದ್ದು, ಇಲ್ಲೇ ಲೋಕಲ್ ತಂದಿದ್ದು ಚಲೋ ಬಂದವು. ಲೋಕಲ್ ತಂದಿದ್ದು ಒಂದು 2 ಎರಗಟ್ಟಿಯಿಂದ ತಂದಿದ್ದು ಫಸ್ಟ್ ಕ್ಲಾಸ್ ಬಂದವು. ಎರಗಟ್ಟಿಗಿಂದ ಸಂತೆಲಿಂದ ತಂದಿದ್ದು? ಹೌದು ಹೌದು, ಸಂತೆಯಿಂದ. ಇಲ್ಲ ಇಲ್ಲ ಇಲ್ಲ, ಸಂತೆಗ ತಂದಿದ್ದೆ. ಕರು ಹಾಕಿದ್ದು ತೊಗೊಂಬಂದ್ರಿ? ಕರ ಹಾಕಿದ್ದು ತೊಗೊಂಬಂದ್ರಿ. ಈಗ ಎಷ್ಟು ಲೀಟರ್ ಸರ್? ಈಗ 5.5 ಲೀಟರ್ ಹಾಲದ. ಇದು 5.5 ಲೀಟರ್ ಅದ. ಈ ಸರ್ ನೀವು ಈ ದನಗಳನ್ನ ಒಂದೊಂದು ಯಾವ್ಯಾವ ರೇಟಿಗೆ ತರ್ತೀರಿ ಸರ್, ಹೆಚ್ಚು ಕಡಿಮೆ? ನಾನು ಹೆಚ್ಚು ಕಮ್ಮಿ ಅಂತಂದ್ರೆ ಕಟೋರ್ ಕಡೆಯಿಂದ ತರೋದ ಜಾಸ್ತಿ. ಹೌದು ಹೌದು ಹೌದು. ಅದು ಕುಷ್ಟಗಿದ ಅದು. ಹಾಂ, 1000 ರೂಪಾಯಿ. ಸಾರಿ, 25,000 ರೂಪಾಯಿಗೆ ಅದು ಕಟಗರಿಗೆ ವ್ಯಾಪಾರ ಆಗಿತ್ತು. ಕಟಗರಿ ವ್ಯಾಪಾರ ಆಗಿತ್ತು. ಅದನ್ನು ಅದ್ರ ಮೇಲೆ ಸ್ವಲ್ಪ ದೊಡ್ಡ ರಾಸ್ ಇತ್ತು, ಸೈಜ್ ಎಲ್ಲ ದೊಡ್ಡದಿತ್ತು, ಎಲ್ಲ ನೋಡಿದೆ, ಎಲ್ಲ ಕರೆಕ್ಟ್ ಇತ್ತು. ಅದನ್ನು ಹ್ಯಾಂಗಾರ ಕೊಯ್ ತಿಂತಾರೆ ಅನ್ನೋದು ಒಂದು ಸ್ವಲ್ಪ ಕನ್ಫರ್ಮ್ ಇತ್ತು ನಮ್ಗೆ. ಅಗಳೇ ಇತ್ತು. ಅದನ್ನು ಬಂದು ಚೆಕ್ ಮಾಡಿಸ್ಬೇಕು ಅಂತಂತಂದು ಇಲ್ಲಿ ಬಂದು ತೊಗೊಂಬಂದ್ವಿ. ಅವರಿಗೆ ಲಾಭನ 10,000 ರೂಪಾಯಿ ಲಾಭ ಕೊಟ್ಟು ಹಾಕ ತೊಗೊಂಬಂದ್ವಿ. ಅದನ್ನು ಕೇಳಿ ಸರ್ ಇಲ್ಲಿ, ಅದು ರೈತ ಮಹಿಳೆದು ಹೋಗ್ಬೇಕಿದ್ದು. ಹಾಕಿ ತೊಗೊಂಡು ಅವ್ರ ಹಿಂದೆ ಪೆಚಾಡ್ಕತ್ತಿದ್ದು, ರೊಕ್ಕ ಕೊಟ್ಟಿದ್ದಿಲ್ಲ ಇನ್ನೂ ಅವ್ರಿಗೆ. ಇಲ್ರಿ, ಆಕಳ ಚಲೋ ಅದ ರೀ, ಆಕಳ ಅದು ನಾವು ಜೋಪಾನ ಮಾಡಿದ್ದದು. ರೈತರು ಯಾವತ್ತೂ ಸುಳ್ಳು ಹೇಳೋದಲ್ಲ, ವ್ಯವಹಾರಿಕ ವ್ಯವಹಾರಷ್ಟರು ಹೇಳ್ತಾರೆ. ರೈತರು ಹೇಳ್ತಾರೆ ಇಲ್ಲ ಅಂತಲ್ಲ, ವ್ಯವಹಾರಕ್ಕಂತಂತಂದ್ರೆ ಸುಳ್ಳು ಹೇಳೋದು ಜಾಸ್ತಿ. 1 ಲೀಟ್ರ್ ಇದ್ದಿದ್ದು 3 ಲೀಟ್ರ್ ಅಂತ ಹೇಳ್ತಾರೆ. ಆಮೇಲೆ ಈ ಆಕಳ ತೊಗೊಂಡಿದ್ದು ಆಯಮ್ಮ ಹೇಳಿದ್ಲು 4 ಲೀಟ್ರ್ ಹಾಲು ಬರ್ತದೆ ಅಂತ ಹೇಳಿದ್ರೆ 4 ಲೀಟ್ರ್ ಹಾಲು ಬಂತು. ಈಗ ನಮ್ಮ ಕಡೆಯಿಂದ ಸ್ವಲ್ಪ ಸುಧಾರಣೆ, ಕ್ಯಾಲ್ಸಿಯಂ ಕೊಡ್ತೀವಿ, ಮೈಫೆಕ್ಸ್ ಹಾಕ್ತೀವಿ, ಏನೋ ಒಟ್ಟು ಒಂದು ಯಾವ್ದಾರ ಒಂದು ಡಾಕ್ಟ್ರದ್ದು ಒಂದು ಸ್ವಲ್ಪ ಸಲಹೆ ತೊಗೊಂಡು ಏನರ ಅದಕ್ಕೆ ವ್ಯವಸ್ಥೆ ತೊಗೊಂಡು ಅತೀ ಹೆಚ್ಚಿನ ಏನರ ಇತ್ತಪ್ಪ ಅಂತಂದ್ರೆ ಡಾಕ್ಟ್ರನ್ನ ಇದು ಮಾಡ್ಕೋತೀವಿ. ಇಲ್ಲಿಕ್ರೆ ನಾವೇ ಟ್ರೀಟ್ಮೆಂಟ್ ಮಾಡ್ಕೋತೀವಿ. 8 ರಿಂದ 9 ವರ್ಷ ಆಯ್ತು ನಾವು ಮಾಡ್ಲಿಕ್ಕತ್ತಿದ್ದನ. ಲೇಬರ್ ಇಟ್ಟಿದ್ದೆ, ಲೇಬರ್ ನಮಗೆ ಅವರಿಗೆ ಸ್ವಲ್ಪ ಕೆಡಿಸ್ಲಿಕ್ಕತ್ಬಿಟ್ರು, ನಾವು ಇದು ಮಾಡ್ಲಿಕ್ಕತ್ವಿ. ಹೀಗಾಗಿ ಒಂದು 8 ರಿಂದ 10 ನಮ್ಗೆ ಎಷ್ಟು ಅನುಕೂಲ ಆಗ್ತದೆ ಅದನ್ನು ಅಷ್ಟು ತೊಗೊಂಡು ಮಾಡ್ಕೋತೀವಿ. ಮುಂಚೆ ಫಸ್ಟ್ ಇದಕ್ಕೂ ಜಾಸ್ತಿ ಆಕಳಿದ್ವಿ ಅಂತ ಸರ್? ಹೌದು, 25 ಆಕಳಿದ್ವು ನಾನು. 25 25 ಆಕಳಿದ್ವು. ಅದೇನಕ್ಕೆ ಲಾಸ್ ಆಯ್ತು ಸರ್? ಲಾಸು ಅಂತೇನಾಗಿಲ್ಲ, ಆಕಳದಾಗಂಕಾರ ಲಾಸ್ ಆಗಿಲ್ಲ ನನಗೆ, ಮಾಡ್ಕೊಂಡೇ ಇಲ್ಲ ಲಾಸು. ಲೇಬರಿಂದ ಲಾಸ್ ಆಯ್ತು. ಲೇಬರ್ ಏನು ಮಾಡ್ತಿದ್ನ ಅಂತಂತಂದ್ರೆ ಅವನ ಮೇಲೆ ಜವಾಬ್ದಾರಿಗಳು ಜಾಸ್ತಿ ಕೊಟ್ಟು ಹೋಗಿಬಿಡ್ತಿದ್ವಿ. ಸ್ವಲ್ಪ ಹಾಲು ಹಿಂಡಿ ಅದ್ರಾಗ ಕೈ ಬಿಟ್ಟು ಕೆಚ್ಚಲು ಬಾವು, ಒಂದು 4-3 ಆಕಳನ ಕೆಚ್ಚಲು ಬಾವದಿಂದ ಫೇಲ್ಯೂರ್ ಆಗಿಬಿಟ್ಟು. ಹೀಗಾಗಿ ಅದರದ್ದು ಸರ್ ಇನ್ಶೂರೆನ್ಸು ಮಾಡಿಸಿದ್ದೆ, KMF-ನಾಗಿದ್ದ ಮಾಡಿಸಿದ್ದೆ. ಇಲ್ಲಿ ನಾ ದೊಡ್ಡದಾಗ ನಾನು ಹಾಲು ಕೊಡ್ಲಿಕ್ಕತ್ತೀನಿ, ಅವರು ಬಂದದ ಅಂತ ಹೇಳ್ಯಾರ, ಮಾಡಿಸಿಲ್ಲ, ಮಾಡಿಸ್ಬೇಕಾಯ್ದ. ಹಾಂ, ಮೊದಲ ಮಾಡಿಸಿದ್ದೆ. ಇನ್ಶೂರೆನ್ಸ್ ಎಲ್ಲ ಅದೆಲ್ಲ ವರ್ಕ್ ಹೆಂಗೆ ಆಗುತ್ತೆ ಸರ್? ಅದು ಇನ್ಶೂರೆನ್ಸು ಹೆಂಗೆ ವರ್ಕ್ ಆಗುತ್ತೆ? ಈಗ ಏನು ದನ ಸತ್ರ? ಹಾಂ, ದನ ಸತ್ರಪ್ಪ ಅಂತಂದ್ರೆ ಅದು ತಿಂಗಳ ತಿಂಗಳ ಏನೋ ಒಟ್ಟು ವರ್ಷಕ್ಕೊಮ್ಮೆ ರಿನ್ವಲ್ ಮಾಡ್ಕೋತಾ ಇರ್ಬೇಕು ರೀ. ಅದು ನಾವು ದುಡ್ಡು ಕಟ್ಕೋತಾ ಇರಬೇಕು. ಹಿಂಗಾದ್ರಪ್ಪ ಅಂತಂದ್ರೆ ಆಗ್ತಾವೆ, ಮಾಡಿದ್ರೆ ಚಲೋ. ಇನ್ಶೂರೆನ್ಸ್ ಹೆಂಗೆ ಲೀಟ್ರ್ ಹಾಲು ಕೊಡ್ತಾ ಇದ್ರಿ ಸರ್ ನೀವು? ನಮ್ಮದು ಫ್ಯಾಟು ಡಿಗ್ರಿ ಮೇಲೆ ಬರ್ತದೆ ರೀ. ಹಾಂ, ಪ್ರೆಸೆಂಟ್ ಏನು ಕೊಡ್ತಾ ಇದ್ರಿ ಸರ್ ರೇಟ್? ನಂದು ಪ್ರೆಸೆಂಟು ಸದ್ಯ 33-34 ರೂಪಾಯಿ ರೇಟ್ ಸಿಗ್ತದೆ. 33-34 ರೂಪಾಯಿ. ಸ್ವಲ್ಪ ಜರ್ಸಿಗಳು, ಜರ್ಸಿ ಆಕಳದ್ದು ಸ್ವಲ್ಪ ಕ್ರಾಸ್ ಬೀಡಿದ್ದು ಸ್ವಲ್ಪ ನಮಗೆ ಫ್ಯಾಟ್ ಬರ್ಲಿಕ್ಕತ್ತವು. ಇದು 34-38 ರೂಪಾಯಿ ರೇಟ್ ಬೀಳ್ತದೆ. ಅದು 36-37 ರೂಪಾಯಿ. ಯಾವ ಹಾಲು ಕಮ್ಮಿ ಇಂತವೋ ಅವು ಜಾಸ್ತಿ ಫ್ಯಾಟ್ ಬರ್ತದೆ. ಅದು ಫ್ಯಾಟ್ ಕಮ್ಮಿ ಬರ್ಲಿಕ್ಕತ್ತದ. 2 ವರ್ಷ ಹಸುಗಳಿಗೆ ಹಿಂಡಿ ಆ ಥರ ಏನಾದ್ರು ಕೈ ತಿಂಡಿ ಏನಾದ್ರು ಕೊಡ್ತೇನೆ? ಹಾಂ, ನಾನು ಕುಸುಬಿ ಹಿಂಡಿ, ಶೇಂಗಾ ಹಿಂಡಿ ಅಲ್ಲಿ ನೆನೆ ಇಟ್ಟಿರ್ತೀನಿ. ಹಾಂ ಸರ್. ಅದನ್ನು 2 ಹೊತ್ತು ಕೊಡ್ತೇನೆ. 2 ಟೈಮ್. ಹಾಂ.
ಆಮೇಲೆ ಒಟ್ಟೆ ಸರಿ ಹಾಕ್ತೀರಿ ಸರ್ ನೀವು? ಸರ್ ನಾನು ಬೆಳಗ್ಗೆ ಒಂದು ಸರಿ ಹಾಕ್ತೀನಿ, ಸಾಯಂಕಾಲ ಒಮ್ಮೆ ಹಾಕ್ತೀನಿ. ಈಗ ಹಸುಗಳಿಗೆ ರೋಗ ಈ ಥರ ಏನಾದ್ರು ಜ್ವರ ಆಗಿರ ಬಂದರೆ ನೀವು ಡಾಕ್ಟ್ರನ್ನ ಸಜೆಸ್ಟ್ ಮಾಡ್ತೀರಾ ಅಥವಾ? ಡಾಕ್ಟ್ರ್ ಸಜೆಷನ್ ಮಾಡಿಕೊಂಡು ಕೇಳ್ತೀವಿ, ನಮಗೆ ನೀಗ್ಲಾರ್ದಿದ್ರಪ್ಪ ಅಂದ್ರೆ ಡಾಕ್ಟ್ರನ್ನ ಕರೆಸ್ತೀವಿ. ಡಾಕ್ಟರ್ ಸಲಹೆ ಕೂಡ ಇಲ್ಲಿ ಇವ್ರು ಸರ್ ಡಾಕ್ಟರ್ದು ಕರ್ಕೊಂಬಂದಿರ್ತಾರೆ, ಅವ್ರು ಏನಾರ ಸ್ವಲ್ಪ ಹೇಳಿದ್ರಪ್ಪ ಅಂತಂದ್ರೆ ಇಷ್ಟು ಮಾಡ್ಕೊ ಅಂತಂದ್ರೆ ಮಾಮೂಲಿ ಇತ್ತಪ್ಪ ಅಂದ್ರೆ ಹೇಳ್ತಾರೆ, ಸ್ವಲ್ಪ ಜಾಸ್ತಿ ಇತ್ತಪ್ಪ ಅಂದ್ರೆ ಅವ್ರನ್ನ ಕರೆಸಿಬಿಡ್ತಾರೆ. ಈಗ ಹಸುಗಳಿಗೆ ಹಾಲು ಜಾಸ್ತಿ ಬರಲಿ ಅಂತ ಇಂಜೆಕ್ಷನ್ ಇಲ್ಲ ಏನಾದರೂ ಮೆಡಿಸನ್ಸ್? ಮೆಡಿಸನ್ಸ್ ಏನೂ ಇಲ್ಲ, ಅವಕ್ಕೆ ಏನೇನು ಬೇಕು ತಿಂಗಳ ಎರಡು ತಿಂಗಳಿಗೊಮ್ಮೆ ಕ್ಯಾಲ್ಸಿಯಂ ಕೊಡ್ತೀನಿ ರೀ ನಾವು, ಐ ವಿ ಕೊಟ್ಬಿಡ್ತೀವಿ, ಆ ಕಾಲಾಪ್ ಜೆಲ್ ಅಂತ ಅವು ಎಲ್ಲ ಹಾಕ್ತಿರ್ತೀವಿ ಔಷಧಗಳು ಸ್ವಲ್ಪ. ಸರ್ ಈಗ ನೀವು ಈ ಶೆಡ್ನೆಲ್ಲ ದೊಡ್ಡದಾಗಿ ನಿರ್ಮಾಣ ಮಾಡಿದ್ರ, 20 ಹಸುಗಳದ್ದು ಇದು ಶೆಡ್ ಇದೆ ನಿರ್ಮಾಣ ಮಾಡ್ಕೊಂಡ್ರಿ ಇದೆಲ್ಲ? ಇದೆಲ್ಲ ಅಂತಂತಂದ್ರಿ ಸ್ವಲ್ಪ ಒಂದು ಲಕ್ಷ ಚಿಲ್ಲರೆ ಖರ್ಚು ಮಾಡಿರಿ, ಅದಕ್ಕೆ ಹೆಚ್ಚು ಕಮ್ಮಿ 1,20,000 ಎಷ್ಟು ಮಾಡಿರ್ತೀನಿ. ಅಂದ್ರೆ ನಮ್ದು ಓಪನ್ ಥಿಯೇಟ್ರ್, ಓಪನ್ ಇತ್ಲಾಗಿಂದ ಹೆಂಗಾರ ನೋಡ್ರಿ, ಗಾಳಿ ಬೆಳಕು ಮಳೆ ಮಳೆನೋ ಆದರೂ ಚಿಂತೆ ಇಲ್ಲ, ಆದ್ರಪ್ಪ ಅಂದ್ರೆ ಗಿಡದ ಬುಡಕ್ಕೆ ಮಾಡಿದ್ರಿಂದ ನನಗೆ ಎ ಸಿ ಇದ್ದಂಗೆ, ಜಾಸ್ತಿ ಜಳ ಆಗಲ್ಲ ಇಲ್ಲಿ, ಜಾಸ್ತಿ ಜಳ ಅನ್ನೋದ ಇಲ್ಲ ಈ ಗಿಡದ ಬುಡಕ್ಕೆ, ಹನುಮಪ್ಪನ ಆಶೀರ್ವಾದ ಏನೋ ನಮ್ದು, ಹಿಂಗಾಗಿ ನಮ್ಗೆ ಆಕಳದಿದ್ದೇನೋ ಇದು ಬರೋದಿಲ್ಲ. ಸರ್ ಈಗ ಕೆಲವೊಬ್ರು ನಾವು ರೈತರನ್ನು ಕೇಳಿದಾಗ ಹೈನುಗಾರಿಕೆ ಲಾಸ್ ಐತಿ, ಏನು ರೇಟ್ ಸಿಗಲ್ಲ, ಏನೂ ಇಲ್ಲ ಅಂತಾರೆ, ಹಂಗತ್ತೆ ಲಾಸ್ ಐತೋ ಅಥವಾ ಲಾಭ ಐತೆ ಸರ್? ಲಾಭ ಇದ್ದರೂ ಲಾಭ ಇಲ್ಲ ಅಂತಂದ್ರೂ ಕೂಡ ಲಾಭ ಮಾಡ್ಕೊಳೋಕ್ಕೆ ಏನು ಕ್ರಮ ನಾವು ಕೈಗೊಳ್ಬೇಕಂತ? ಒಂದೇದ್ದು ಲೇಬರ್ ನಿಟ್ರ ಲಾಸು, ಲೇಬರ್ ನಿಟ್ರ ಲಾಸ್ ಸರ್. ಹಾಂ ಸರ್. ಇನ್ನೊಂದು ಅಂತಂದ್ರೆ ಒಣ ಡ್ರೈ ಫುಡ್ಡು, ಆನಂತರ ಫೀಡ್ ಕೊಡಲಾರ್ದ, ಅವಕ್ಕೆಲ್ಲ ಕ್ಯಾಲ್ಸಿಯಮ್ಮು ಎಲ್ಲ ಕೊಟ್ರಪ್ಪ ಅಂತಂದ್ರೆ ಬ್ಯಾಡಪ್ಪ, ನಮಗೆ 5 ಲೀಟ್ರ್ ಕೊಡಲಿ ಅದು ಹಾಲು ಅಂತಂತಂದ್ರೆ ದಿವಸಕ್ಕೆ 10 ಲೀಟ್ರ್ ಕೊಡ್ತದ್ರೆ 24 ರೂಪಾಯಿನ ಹಿಡ್ರಿ, 25 ರೂಪಾಯಿ ಆ ಬದನ್ ಕೊಡ್ತಾರೆ ಸಹಾಯ ಅದನ್ನ, 28-29 ರೂಪಾಯಿ ರೇಟ್ ಬೀಳ್ತದೆ, 29x10 ಲೀಟ್ರಿಗೆ ಎಷ್ಟಾಗ್ತದೆ ಸರ್? ಅದು 290 ರೂಪಾಯಿ ಆಯ್ತು ಸರ್. 290 ರೂಪಾಯಿ ಆತಂದ್ರೆ 90 ರೂಪಾಯಿ ಅದಕ್ಕೆ ಖರ್ಚು ಮಾಡ್ರಿ, 200 ರೂಪಾಯಿ ಉಳಿತೈತೆ ಸರ್ ಒಂದು ಆಕಳಿಗೆ. ಸರ್ ಒಂದು ಆಕಳಿಗೆ 200 ಉಳಿದ್ರಪ್ಪ ಅಂತಂದ್ರೆ ನಮಗೇನು ಲಾಸ್ ಸರ್? 10 ಆಕಳಿಗೆ ಎಷ್ಟು ಆಗ್ತದೆ ಸರ್ ಒಂದು ದಿವಸಕ್ಕೆ? 2,000 ರೂಪಾಯಿ ಆಯ್ತು ಸರ್. ಸಾಕಲ್ಲ ಸರ್, ಒಬ್ಬ ಇಂಜಿನಿಯರ್ ಪೇಮೆಂಟ್ ತೊಗೊಂಡೋಗಿ ತೊಗೋತೀವಿ. ಹಾಂ ಈಗ ಅದೇ ಕೆಲವೊಬ್ರು ಅಂತಾರೆ ಸರ್, ಇಲ್ಲ ಹೈನುಗಾರಿಕೆ ಲಾಸ್ ಐತಿ, ಸಿಕ್ಕಾಪಡೆ ಕಷ್ಟ ಐತಿ, ಅದರಿಂದ ಏನೂ ಉಳಿಗಿಲ್ಲ. ಆದ್ರೆ ಕಷ್ಟ ಅದ ಸರ್, ಅದಕ್ಕೆ ಕಷ್ಟ ಇಲ್ಲದ ಯಾವುದೇ ಇಲ್ಲೇ ಇಲ್ಲ. ನೀವು ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದು ಬರ್ತೀರಿ ಸರ್? ನಾ 5 ಕೇಳ್ತೀನಿ ಬೆಳಿಗ್ಗೆ. 5 ಗಂಟೆಗೆ ಎದ್ದು ಬರ್ತೀರಾ? ಎದ್ದು ಬಂದು ನೆಕ್ಸ್ಟ್ ಮಾಡಿ 5 ಗಂಟೆಗೆ ಫಸ್ಟ್ ಬಂದು ಎಲ್ಲ ಆಕಳ ಎಬ್ಬಿಸಿ ಉಷ್ಟು ಸಗಣಿ ತೆಗೆದು ಗೊಬ್ಬರ ತೆಗೆದು ತಿಪ್ಪಿಗೆ ಹಾಕಿ ಹೊಳ್ಳಿ ಅವಕ್ಕೆ ಏನು ಹಾಕೋದಲ್ಲ, ಬಡ ಬಡ ಸ್ವಚ್ಛ ಮಾಡಿ ನಾ ಹಾಲು ಕರೆದು ಅವಕ್ಕೆ ತಿಂಡಿ ಕೊಟ್ಟು ಹಾಲು ತೊಗೊಂಡು ಹೋಗ್ಬಿಡ್ತಾನೆ. 9 ಗಂಟೆಗೆ ಬರ್ತೀನಿ, 9 ಗಂಟೆಗೆ ಬಂದು ನೀರು ಕುಡಿಸಿ ಹೊರಗಡೆ ಆತಂದ್ರೆ ಹೊರಗಡೆ ಕಟ್ತೀನಿ, ಇಲ್ಲೇ ಹಾಕಿ ಅವ್ನು ಬಿಟ್ಬಿಡ್ತೀನಿ ಸರ್. ಈಗ ಗೊಬ್ಬರ ಎಲ್ಲ ಏನು ನೀವು ತೋಟಕ್ಕೆ ಹಾಕಂತೀರ ಅಥವಾ ನೀವು? ಸರ್ ಗೊಬ್ಬರ ನಾ ಕೊಟ್ಟಿದ್ದು ಖರೆ, ನಾನು ಈ ಸರ್ತಿ ಯಾಕಂತಂದ್ರೆ ಸ್ವಲ್ಪ ಗೊಬ್ಬರದ್ದು 4,000 ರೂಪಾಯಿ ಒಂದು ಟ್ರಿಪ್ ಗೊಬ್ಬರ ಕೊಟ್ಟೀನಿ. 4,000 ರೂಪಾಯಿ ಒಂದು ಟ್ರಿಪ್ ನೀವು? ಹೌದೌದು, 4,000 ರೂಪಾಯಿ ಒಂದು ಟ್ರಿಪ್ ಗೊಬ್ಬರ, 70 ಟ್ರಿಪ್ ಗೊಬ್ಬರ ಆತು ನಂದು, 70 ಟ್ರಿಪ್ ಗುಬ್ಬಿ ಲೋಡು 70 ಟ್ರಿಪ್ ಗೊಬ್ಬರ ಕೊಟ್ಟೆ ಸರ್. ಅದು 1 ವರ್ಷದ್ರಿ, ಅದು 1 ವರ್ಷಕ್ಕೆ 70 ಟ್ರಿಪ್ ತೋಟಕ್ಕೆ ಯೂಸ್ ಮಾಡಿದೆ? ನಮ್ಮ ತೋಟಕ್ಕೆ ಯೂಸ್ ಮಾಡಿದ್ದೆ, ನನ್ನ ತೋಟಕ್ಕೆ ಜಾಸ್ತಿ ಆದಮೇಲೆ ಹೊಳ್ಳಿ ಅದು ನಮ್ಮ ಮಾರಾಟ ಮಾಡ್ಬೇಕಾಗ್ತು, ಒಳ್ಳೆ ರೇಟ್ ಸಿಕ್ತು, ನಾನು ಅದು ಕೊಟ್ಟೆ ಗೊಬ್ಬರನ. 4,000 ರೂಪಾಯಿ ಒಂದು ಟ್ರಿಪ್ ಕೊಟ್ಟೆ ನಾನು, 4,200 ವರ್ಷಕ್ಕೆ 2,80,000. ಅದ್ರದ್ದು ತಿಂದಿದ್ದು ಬಂತು ಗೊಬ್ಬರದ್ದು, ಅದಕ್ಕೆ ಇನ್ನೂ ಕೊಟ್ಟ ಹೋಗ್ತದ್ರಿ, ಅದು ಆಕಳು ಹೊಟ್ಟೆಗೆ ಹಚ್ಚಾರ ಬಂಗಾರ ಅಂತಾರ, ಅದು ಪ್ರೂವ್ ಇಲ್ಲೇ ಮೇಲೆ ಅದಲ್ಲ ಸರ್, ಗೊಬ್ಬರ ಇರ್ತದೆ ಬಸಿ ಊರಿ ಬಂದು ಅದು ಅದ್ರ ಜೊತೆ ಇದು ಮಾಡಿ ಗುದ್ದಿ ಅದನ್ನು ಇದು ಮಾಡಿಬಿಟ್ಟದ ಸರ್. ಅದು ಫೆಟ್ ಆಗಿತ್ತು ಸರ್, ಅದು ಇನ್ಫೆಕ್ಷನ್ ಆಗಿ ಇದಾಗಿತ್ತು, ಒಂದು 3 ಪೆನ್ಸಿಲಿನ್ ಇಂಜೆಕ್ಷನ್ ಮಾಡಿ. ರಾಣಿ ಆ ಕಡೆ ನಡಿ ಆ ಕಡೆ ನಡಿ ಆ ಕಡೆ ಸರ್, ಎಷ್ಟು ಮಾತು ಕೇಳತ್ತೆ ಒಂದೇ ಮಾತನ್ನ. ಅದು ಪೆನ್ಸಿಲಿನ್ 3 ದಿವಸ ಪೆನ್ಸಿಲಿನ್ ಮಾಡಿದೆ, ಆ ಬ್ಲಡ್ ಎಲ್ಲ ಇದಾಗಿ ಸ್ವಚ್ಛ ಆಗಿಬಿಡ್ತು ಸರ್. ಅವಾಗ ಆರಾಮಾಗಿದೆ ಸರ್, 1-2-3 ತಿಂಗಳಾತು ಸರ್. ಈಗ ಹೈನುಗಾರಿಕೆ ಮಾಡಬೇಕು, ಮುಂದೆ ನಾವು ಮಾಡ್ಬೇಕಂತಂತಂದ್ರೆ ಏನು ಕ್ರಮ ಕೈಗೊಳ್ಬೇಕು ಸರ್ ಲಾಸ್ ಆಗ್ಲಾರ್ದಂಗೆ? ನೀವು ಬೇರೆ ರೈತರಿಗೆ ಹೇಳ್ಬೇಕಾದ್ರೆ ಏನು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಾ? ಒಂದು ಕಿವಿ ಮಾತು ಹೇಳಿಕೆ ಅಷ್ಟಿದು ಅಲ್ಲ, ನಾನು
ಕಿವಿ ಮಾತಂತಂದ್ರೆ ಸ್ವಂತ ಮಾಡಬೇಕು. ಆನಂತರ ಆಕಳಿಗೆ ಏನು ಬೇಕು, ಅದು ಯಾಕೆ ಹಾಲು ಕಮ್ಮಿ ಬಂತು, ಅದಕ್ಕೇನು ಬೇಕು ಅಂತಂತಂದ್ರೆ ಅದ ತಾನ ಪಾಠ ಕಲಿಸ್ಬಿಡ್ತದೆ. ಅದೇ ಕಿವಿ ಮಾತು. ಅದಕ್ಕೆ ಕಂಟಿನ್ಯೂ ಅದಕ್ಕೇನು ಬೇಕು ಅದನ್ನು ಕೊಟ್ರಪ್ಪ ಅಂದ್ರೆ ಹಾಲು ಕೊಟ್ಟ ಕೊಡ್ತದೆ. ಅದು ಅದಕ್ಕೆ ವ್ಯವಸ್ಥಾಪೂರ್ವಕವಾಗಿ ಮಾಡಿದ್ರಪ್ಪ ಅಂದ್ರೆ ಅದು ತನ್ನ ಕೆಲಸ ತಾ ಮಾಡೇ ಮಾಡ್ತದೆ. ನೋಡಿದಿರಲ್ಲ ರೈತ ಬಾಂಧವರೇ, ನಮ್ಮ ಸುಧೀಂದ್ರ ದೇಸಾಯಿ ಅವರ ಹೈನುಗಾರಿಕೆ ಘಟಕವನ್ನು ಖಂಡಿತವಾಗಿ ನೀವು ಕೂಡ ಹೈನುಗಾರಿಕೆಯನ್ನು ಮಾಡಿ ಲಾಭದಾಯಕವಾಗಿ ಹಣವನ್ನು ಗಳಿಸಿ ನೆಮ್ಮದಿಯ ಜೀವನವನ್ನು ಮಾಡಿ ಅಂತ ಹೇಳ್ತಾ, ನಮ್ಮ ಕೃಷಿ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಿರುವಂಥ ತಮಗೆಲ್ಲರಿಗೂ ಕೂಡ ಲೈಕ್ ಕಮೆಂಟ್ ಶೇರ್ ಮಾಡೋದ್ರ ಮೂಲಕ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಸರ್ ತುಂಬ ಹೃದಯದ ಧನ್ಯವಾದಗಳು.